ಅರಸೀಕೆರೆ ತಾಲೂಕಿನ ಕಲ್ಲನಾಯಕನಹಳ್ಳಿ ಕಾಲೋನಿಯಲ್ಲಿ ನೂತನವಾಗಿ ಆರಂಭವಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿವಿಧೋದ್ದೇಶ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಅರಸೀಕೆರೆ ಕ್ಷೇತ್ರದ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಸಂಘದ ನಾಮಫಲಕ ಅನಾವರಣಗೊಳಿಸಿದರು. ನಂತರ ಜ್ಯೋತಿ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸಂಘದ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಸಂಘದ ಮೂಲಕ ತಮ್ಮ ಸಮುದಾಯದ ಹಾಗೂ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ತಿಳಿಸಿದರು. ಅನುಕೂಲ ಆಗುವಂತ ರೀತಿಯಲ್ಲಿ ನಿಮಗೆ ಮೀಸಲಾತಿಯನ್ನ ಕೊಟ್ಟು ಸಂವಿಧಾನವನ್ನ ತರೆದು ಹೋಗಿರ್ತಕ್ಕಂತದರ ಫಲ ಇವತ್ತು ನಿಮಗೆಲ್ಲ ಅನುಕೂಲ ಆಗ್ತಾ ಇದೆ. ಆ ದೃಷ್ಟಿಯಿಂದ ನೀವೇನು ಈ ಸಂಘವನ್ನ ರಚನೆ ಮಾಡಿಕೊಂಡಿದ್ದೀರಿ? ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಏನೇನು ಸರ್ಕಾರದಿಂದ ಸಿಗುತ್ತೆ ಅದೆಲ್ಲವನ್ನ ಕೊಡಿಸುವುದರ ಜೊತೆಯಲ್ಲಿ ಬಹುಮುಖ್ಯವಾಗಿ ನಿಮ್ಮ ಆರ್ಥಿಕ ಉನ್ನತಿಗೋಸ್ಕರ ನಾವೇನೊಂದು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಒಂದು ಸಮುದಾಯ ಭವನವನ್ನು ಅವತ್ತಿನ ಕಾಲದಲ್ಲಿ ಮಾಡಿಕೊಟ್ಟಿದ್ದೋ, ಇವತ್ತೇನು ನಿಮಗೆ ಭಾಗ್ಯದ ಲಕ್ಷ್ಮಿ ತೆರೆದಂಗೆ ಈ ರಸ್ತೆ ಹೋಗಿರ್ತಕ್ಕಂಥದ್ದು. ನೀವು ಇದನ್ನು ಅಷ್ಟು ಸುಲಭ ಅಂತೇಳಿ ಭಾವಿಸ್ಕೋಬೇಡಿ. ಇವತ್ತು ನಿಮ್ಮ ಜಮೀನಿಗೆ 1-10 ಪಟ್ಟು ಜಮೀನಿನ ಬೆಲೆ ಜಾಸ್ತಿ ಆಗಿದೆ. ನೀವು ಯಾರು ಜಮೀನು ಮಾತ್ರ ಕಳ್ಕೊಳಕ್ ಹೋಗ್ಬೇಡಿ. ಇದೆಲ್ಲ ದೊಡ್ಡ ದೊಡ್ಡ ಹೋಟ್ಲ ತೆರಿತಕ್ಕಂಥವ್ರು ಬರ್ತಾರೆ. ಇದು ದೊಡ್ಡ ಹೈವೇ ರೈಸ್ ರಸ್ತೆ ಇದೆ. ತುಮಕೂರಿನಿಂದ ಈ ಭಾಗಕ್ಕೆ ಹೋಗ್ತಕ್ಕಂಥ ಸೌಖ್ಯಂದ್ರ ಬಾಂಬೆ ಈ ಕಡೆ ಎಲ್ಲ ಹೋಗ್ತಕ್ಕಂಥದ್ದಕ್ಕೆ ಬಹಳ ಉತ್ತಮವಾದಂಥ ರಸ್ತೆ ಇದೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ ಸಿದ್ದಪ್ಪ, ಸಮಾಜ ಸೇವಕ ಹಾಗೂ ಪತ್ರಕರ್ತರಾದ ಕೆಎಸ್ ಶ್ರೀ ಹರಿಪ್ರಸಾದ್ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಜಾಜೂರು ಕ್ಷೇತ್ರದ ತಾಲೂಕು ಪಂಚಾಯತ್ ಸದಸ್ಯರಾದ ಎಚ್ ಎಲ್ ಶೇಖರ್ ನಾಯಕ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಭಾಗ್ಯಮ್ಮ ಶಂಕರಪ್ಪ, ಗ್ರಾಮದ ಮುಖಂಡರಾದ ವರದಯ್ಯ, ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀ ಹರಿಪ್ರಸಾದ್, ಕನ್ನಡ ಟಿವಿ, ಅರಸೀಕೆರೆ.